ಬಿಟ್ಟುಬಿಟ್ರೆ ಎಲ್ಲರಿಗೂ ತಿಳಿಯದೆ, ಯಾಕಂತಂದ್ರೆ ಇದು ಅಷ್ಟು ಅಗ್ರೆಸಿವ್. ಯಾಕಂದ್ರೆ ನಾವು ಏನೇ ಸಾಕಿ ಏನೇ ಮಾಡಿರ್ಬೋದು, ಆದ್ರೆ ಪ್ರೀತಿ ಇದೆ ಅದರಲ್ಲಿ. ಬಟ್ ಆದ್ರೆ ಬಹಳ ಅಗ್ರೆಸಿವ್ ಸರ್, ಹತ್ರ ಹೋಗಕ್ಕೆ ಆಗಲ್ಲ. ಒಬ್ರಿಗೂ ಟಚ್ ಮಾಡಕ್ ಕೊಡಲ್ಲ. ಸರ್ದಾರ್ ಜೊತೆ ಹೊಡೆದಿದ್ದೀವಿ, ಕದಮ್ಮನ್ ಜೊತೆ ಹೊಡೆದಿದ್ದೀವಿ, ಸುಮಾರ್ ದಾನಿ ಕಡ್ಜುನ್ ಜೊತೆ ಹೊಡೆದಿದ್ವಿ, ಯಾರ ಜೊತೆ ತಂದೆ ಫಸ್ಟ್ ಹೊಡೆದಿದ್ದೆ ಅಣ್ಣ, ಬಾಬುರಾಯನ್ ಕೊಪ್ಪಳಲ್ಲಿ ಕಡ್ಜುನ್ ಜೊತೆ ಅಣ್ಣ. ಹಾಗೆ ಸರ್ದಾರ್ ಜೊತೆ ಯಾಕೆ ಹೊಡೆದು, ಒಂದನೇಕರಲ್ಲಿ ಕದಮ್ಮನ್ ಜೊತೆ ಹೊಡೆದು, ಸುಮಾರು ಎತ್ತಿನ ಜೊತೆ ಹೊಡೆದಿದ್ವಿ ಅಣ್ಣ ನಾವು. ಈಗ ಇಲ್ಲಿ ನಂಬರ್ ಒನ್ ಜೊತೆ ಜೊತೆ ಹೊಡೆದಿದ್ವಿ ಅಣ್ಣ. ಈಗ ನೀವು ತಯಾರಿ ಹೇಗೆ ಮಾಡ್ತೀರಿ? ತಯಾರಿ ಉಳ್ಳಿ ಎಲ್ಲನ ರೈಸಲ್ಲ ಏನಿಲ್ಲ ಅಣ್ಣ, ಮಾಮೂಲಿ ಬೆಳಗ್ಗೆ ಒಂದು ಎರಡು ಲೀಟ್ರ್ ಹಾಲು, ಒಂದು ನಾಲ್ಕು ಮೊಟ್ಟೆ, ನೈಟು ಒಂದು 2 ಕೆಜಿ ಉಳ್ಳಿ ಕಾಳು, 1 ಕೆಜಿ ಹತ್ತಿ ಕಾಳು, ಒಂದು 5 ಕಿಲೋಮೀಟರ್ ಡೈಲಿ ವಾಕ್ ಬಿಡ್ತೀವಿ. ಇನ್ನೇನು ಬೇರೆ ತಯಾರಿ ಇಲ್ಲ, ಏನು ಜಿಮ್ ಗಿಮ್ ಎಲ್ಲ ಏನು ಮಾಡಿಸಲ್ಲ ಅಣ್ಣ, ವಾಕ್ ಬಿಡ್ತೀವಲ್ಲ ಅವೇ ಫಿಟ್. ಆದ್ರೆ ಇವ್ರಿಗೆ ಜಿಮ್ ಮಾಡ್ದಂಗೆ ಬಾಡಿ ಇರೋದು, ವಾರ ಸ್ವಿಮ್ಮಿಂಗ್ ಮಾಡಿಸ್ತೀವಣ್ಣ. ನೋಡ್ಬೋದು ನೋಡಿದ್ರೆ ಸಾಕು, 8 ಬೇಕಲ್ಲ, 6 ಬೇಕು, ಯಾವನ್ ಬಂದ್ರು ಶೆಡ್ಯೂಲ್. ಈ ಮಗಂಗೆ ಇಡೀ ಅಕ್ಕಾಡ್ದಲ್ಲ ಅಣ್ಣ, ಈ ಮಗಂಗೆ ಇರಂಗೆ 6 ಪ್ಯಾಕ್ 8 ಪ್ಯಾಕ್, ಯಾವ ಮಗಂಗೂ ಇಲ್ಲ, ಯಾವ ಗೂಳಿಗೂ ಇಲ್ಲ. 6 ಪ್ಯಾಕ್ 8 ಪ್ಯಾಕ್ ಮಣ್ಣವರು ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ ಅಣ್ಣ. ಊರಿಂದ ಬಂದಿದ್ದೀರಾ, ಅಲ್ಲಿಂದ ಬಂದಿದ್ದೀರಾ, ಊರಲ್ಲಿ ಯಾವ ತರ ನಿಮ್ ಸಾಥ್ ಕೊಟ್ಟಿದ್ರು, ಎಲ್ಲ ಯಾರ ಸಪೋರ್ಟ್ ಮಾಡಿದ್ರು? ಸಪೋರ್ಟ್ ಮಾಡಿ ನಿಮ್ಗೆ ಗೆಸ್ಟ್ ಬನ್ನಿ ಅಂತ ಹೇಳಿ. ಮುಂದೆ 3 ಜನ, ಹಿಂದೆ 1-4 ಜನ. ಎಷ್ಟು ಜನ ಬಂದಿದ್ದೀರಾ ನೀವು ಇಲ್ಲಿ? 30 ಜನ ಬಂದಿವಣ್ಣ. ಬೇರೆ ಬೇರೆ ಆಟೋ ಹತ್ತಿ, ಬಸ್ ಹತ್ತಿ, ಟ್ರೈನ್ ಹತ್ತಿ ಎಲ್ಲ ಬಂದವರಣ್ಣ. ಬಂದು ಸ್ಟೇ ಆಗೋರೆ ಒಂದಿನ ಮುಂಚೆ, ಮುಂದೆ ಹೊಡೆದವ್ರೆ ಬಹಳ ಖುಷಿ ಅಣ್ಣ. ಈಗ ಬೀರೂರ್ ಅವ್ರಿಗೆ ಒಂದು ಕಿರೀಟ ಕೊಟ್ಟಂಗಣ್ಣ. ಈಗ ಬೀರೂರ್ ಅವ್ರಿಗೆ ಇವರೇಣ ಓನರ್ ಅವೇಣ ಅಂದ್ಬಿಟ್ಟು ಕಿರೀಟ ಕೊಟ್ಟಂಗಣ್ಣ. ಈಗ ಬೆಂಗಳೂರು ರೇಸಲ್ಲಿ ಇದು ಹೊಡೆದಿದೆ ಅಂತಂದ್ರೆ ತುಂಬಾನೇ ಇದಕ್ಕೆ ಬೇಡಿಕೆ ಇರುತ್ತೆ. ಕೊಡಲ್ಲ ಮನೆ ಮಗ ಅಂತ ಏನಂತಾರಣ್ಣ, ಆ ತರ ಮಡಿಕಿಂತ ಹೆಚ್ಚಾಗಿ ಹೊರಟಿದ್ದೀವಿ. ಅಲ್ಲ ನಿಂತ್ಕೊಂಡು ಹೆಂಗೆ ಬುತ್ತೂಸು, ಮಂಡ್ಯದ ಹತ್ರ, ಮಂಡ್ಯ ಜಿಲ್ಲೆ ಮಂಡ್ಯದ ಹತ್ರ ಬುತ್ತೂಸು ಬಾಲು ಅಂತ ದೈನೂರ ಲಾಗೋ ಅಂತ ನಮ್ಮೂರ ಜನ ಮನೆ ಮೇಲೆ. ಓಕೆ, ಫಸ್ಟ್ನೇ ಪ್ಲೇಸ್ ನೀವು ಮಾಡ್ಕೊಂಡಿದ್ದೀರಿ? ಮೂರನೇ ದಿನದಲ್ಲಿ ಬದಲಾವಣೆ ಜಿಲ್ಲೆ ನ್ಯಾಷನಲ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ರೇಸಲ್ಲಿ ಫಸ್ಟ್ ಪ್ರೈಸ್ ಬಂದೈತೆ ಗುಳಿಗಳ ವಿಭಾಗದಲ್ಲಿ. ಏನು ಅನ್ನಿಸ್ತಾ ಇತ್ತು ನಿಮಗೆ? ತುಂಬ ಖುಷಿ ಆಯ್ತಾ ಇದೆ ಸರ್. ಈ ತರ ರೇಸು ಎಲ್ಲ ಕಡೆ ರೇಸ್ ಹೋಗಿದ್ದೀರಾ, ಈ ತರ ರೇಸ್ ನಡೆದಿರಲ್ಲ. ಏನ್ ಅನಿಸ್ತಾ ಇತ್ತು ನಿಮ್ಗೆ? ಇಷ್ಟು ಲಕ್ಷಾಂತರ ಜನ ನೋಡ್ತಾ ಇದ್ರು, ಯೂಟ್ಯೂಬ್ ಅಲ್ಲೆಲ್ಲ ಲೈವ್ ನಡೀತಾ ಇತ್ತು, ಏನ್ ಅನಿಸ್ತಾ ಇತ್ತು ನಿಮ್ಗೆ? ತುಂಬಾ ಖುಷಿ ಆಯ್ತಿದೆ ಸರ್, ಹೊರಗಡೆ ಎಲ್ಲ ಹೋಯ್ತದ, ಖುಷಿ ಆಯ್ತೈತೆ. ಇಲ್ಲಿ ಇಲ್ಲಿಗೆ ಬಂದು ಆಯೋಜಿಸಿದ ತುಂಬಾ ಖುಷಿ ಆಯ್ತು. ಇದ್ರ ಜೊತೆ ಯಾವ್ದು ಸರ್? ಕೃಷಿ ಅಂತ ಅದು ಇದು ಜೊತೆ ಮಾಡಿದ್ದೆ. ಇದು ಯಾವ ಕೋಲ ಸರ್ ಇದು? ಓಕೆ, ಅದು ಇದು ಜೋಡಿ ಯಾವ ತರ ಮಾಡ್ಕೊಂಡು ಕೂಟ ಮಾಡ್ಕೊಂಡು ಯಾವ ತರ ಇದೆ ರೇಸ್ ನಲ್ಲಿ ಹೆಂಗಿರುತ್ತೆ ಸರ್? ಬಿಟ್ಟಿನಲ್ಲಿ ಕೂಟ ಅದೆಲ್ಲ ರೈಸ್, ಅಲ್ಲೂ ರೈಸ್ ಬೆಳಿ ಅಲ್ಲಿ ಹೋಗಿದ್ವಲ್ಲ, ಅದು ಕೂಟ ಅದು ಇದು ಮ್ಯಾಚ್ ಆಯ್ತದೆ, ಮ್ಯಾಚ್ ಐತಿ ಅಂತ ಗೊತ್ತಾಯ್ತು, ಸ್ಪೀಡ್ ಆಯ್ತು ಅದು ಪಾಸ್ ಇತ್ತು, ಇವತ್ತು ಲಾಕೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದು. ಓಕೆ, ಎಲ್ಲ ಚೆನ್ನಾಗಿದೆ. ಪಿಚ್ ನಲ್ಲಿ ಯಾವ ತರ ಸರ್ ಸ್ಪೀಡು ನೋಡಿದ್ರೆ? ಸೂಪರ್ ಸರ್. ಓಕೆ, ಎಷ್ಟು ರೌಂಡ್ ಇತ್ತು? 3 ರೌಂಡ್ ಇತ್ತು, 4-5 ರೌಂಡ್ ಇತ್ತು, 5 ರೌಂಡ್ಗೆ ಫೈನಲ್. ನಂಬರ್ 1 ಜೋಗಿ ಅಂತ ಹೇಳ್ತಾರೆ ಯಾರು ಇದಕ್ಕೆ ಹೆಸರು? ಅಲ್ಲಿ ಗೌತಮ ಅಂತಾರೆ, ನಮ್ಮ ಅವರ ತಗೊಂಡು ಗೌತಮಣ ಅಂತ, ಗೌತಮ ಅಂತಾರೆ. ಏ ಬನ್ನಿ ಗೌತಮ್, ಅವರು ತಂದಿದ್ದ ಅಲ್ಲಿಂದ ನಾವು ಅವ್ರ ಜೊತೆ ನಾವು ಬನ್ನಿ. ಬಣ್ಣ ನಂಬರ್ 1 ಅಂತ ಹೆಸರು ಇಟ್ಟಿದ್ದು ಏನು ಅನಿಸ್ತೈತೆ ಅಣ್ಣ? ಬನ್ನಿ ಸರ್, ಬನ್ನಿ ಮಾತಾಡಿ ಅಣ್ಣ. ಯಾರಣ್ಣ ಪಟಾಪಟ ಅಂತ ಮೈಕ್ ಇಸ್ಕೊಂಡು ಮಾತಾಡೋಣ. ಹಂಗೆ ಮೈಕ್ ಇಸ್ಕೊಡ.
ಪರಿಚಯ ಮಾಡ್ಕೊಡಿ ಫಸ್ಟ್ ಹೆಸರು ನಮ್ದು ನಂಬರ್ ಒನ್ ಜೋಗಿ ನಂಬರ್ ಒನ್ ಜೋಗಿ ಇದ್ರ ಜೊತೆಗೆ ಬಶ್ಯ ಅಂತ ಬೀರೂರು ಗುಳಿ ಹಾಕಿದ್ದು ಬೆಂಗಳೂರು ಧನ್ಯವಾದ ನಂಬರ್ ಒನ್ ಜೋಗಿ ಅಂತ ಇಟ್ಟಿದ್ದಾರೆ ಹೆಸರು ನಂಬರ್ ಒನ್ ಬಂದೈತೆ ಯಾರು ಇಟ್ಟಿದ್ದು ಹೆಂಗೆ ಹೆಸರು ಹೆಸರು ಬೆಳಗಾಮಲ್ಲಿ ನಾವು ತಗೊಂಬಂದಿದ್ದು ಸತಾರಲ್ಲಿ ಪುನಿ ಅಂತ ಒಂದು ಹುಡುಗ ಚಿಕ್ಕಮಗಳೂರು ನಮಗೆ ಕೊಡಿಸಿದ್ದೋಣ ಇದ್ರ ಹೆಸರು ರಾಮ್ಯ ಅಂತ ಇದ್ರ ಹೆಸರು ಒರಿಜಿನಲ್ ಹೆಸರು ಅಲ್ಲಿ ನಾವು ಬೇರೆ ಹೆಸರು ಕಟ್ಟಬೇಕಲ್ಲ ನಮ್ಮ ಮಂಡ್ಯಕ್ಕೆ ಬರ್ತೈತೆ ನಂಬರ್ ಒನ್ ಜೋಗಿ ಅಂತ ಕಟ್ಟದ ಅಂತ ನಾನು ಕಟ್ಟಿದ್ದೋಣ ನಾವೇ ನೇಮ್ ಇಟ್ಟಿರೋದು ಈಗಾದರೆ ಕರೆಯೋದು ನಾವು ರೈಸಲ್ಲಿ ರಾಮ್ಯ ರಾಮ್ಯ ಅಂತೀವಿ ಇಲ್ಲಿ ಜನಗಳಿಗೆ ಜೋಗಿ ನಂಬರ್ ಒನ್ ಜೋಗಿ ಅಂತ ನಾವು ನಾಮಕರಣ ಮಾಡಿದ್ವಿ ಮೊದಲೆಲ್ಲ ಯಾವ ರೀತಿಯಲ್ಲ ಆಡಿದ್ರು ಅಣ್ಣ ಇದು ಇದ್ರದ್ದು ಜಾಕಿ ಯಾರು ಇದ್ರ ಜಾಕಿ ಅಣ್ಣ ಮೊದಲು ನಾನೇ ಹೊಡಿತಿದ್ದೆ ಒಂಚೂರು ಆಕ್ಸಿಡೆಂಟ್ ಆಗಿ ಕೈ ನೋವಾಗಿದೆ ಈಗ ತೇಗೂರು ಹೇಮಂತ್ ಅಂತ ಅವರು ಹೊಡೆದಿದ್ದಾರೆ ಕಾರ್ಯಕೂರ ಚಂದು ಅಂತ ಹೊಡೆದಿದ್ದಾರೆ ಇನ್ನೊಬ್ಬರು ಸಾಗರ ಅಂತ ಬಾಬರಂಗಪ್ಪನವರು ಅವರು ಹೊಡೆದಿದ್ದಾರೆ ಫಸ್ಟ್ ರೌಂಡ್ ಅವರೇ ಹೊಡೆದಿದ್ದು ಇನ್ನೊಬ್ಬರು ಸಿದ್ಲಿಂಗ್ಪುರದವರು ಕುಳ್ಳ ಅಂತ ಅವರು ಹೊಡೆದಿದ್ದಾರೆ ಫಸ್ಟ್ ರೌಂಡ್ ಅವರಿಬ್ರು ಹೊಡೆದ್ರು ಎಲ್ಲ ಸ್ನೇಹಿತರೆ ಒಟ್ಟಲ್ಲಿ ಅವರು ಜಾಕಿಗಳೇ ಎಲ್ಲ ಹೊಡೆದಿರೋರು ಇಡೀ ರೈಸಲ್ಲೇ ಹೊಡೆದಿರೋರೆಲ್ಲ ನಂಬರ್ ಒನ್ ಜಾಕಿಗಳು ಅಣ್ಣ ಆಮೇಲೆ ಅಂಪೈರು ಇದು ಮಾಡ ಫ್ಲಾಗ್ ಇಳಿಸೋಕ್ಕಿಂತ ಮುಂಚೆ ಇಬ್ಬರು ಜಾಕಿ ಓಡ್ ಬಂದ್ಬಿಟ್ರು ಫಸ್ಟ್ ಪ್ಲೇಸು ಮತ್ತು ಸೆಕೆಂಡ್ ಪ್ಲೇಸ್ ಇದ್ದವರು ಅದ್ರ ಬಗ್ಗೆ ಒಂದಿಷ್ಟು ಕ್ಲಿಯಾರಿಟಿ ಕೊಡಿ ಏನಾಯಿತು ಅಂತ ಅದು ಏನಾಯಿತು ಅಂತಂದರೆ ಇಬ್ಬರುವೇ ನಾನಾ ನೀನಾ ಅಂತ ಪಂದ್ಯ ಅದು ಅವರಲ್ಲಿ ನಾವು ನೋಡಿತೀನ ಇವರಲ್ಲಿ ನಾನು ನೋಡಿತೀನ ಕುತೂಹಲ ತುಂಬ ಕುತೂಹಲ ಇರುತ್ತೆ ಈ ಬೆಂಗಳೂರು ರೈಸು ಹುಡುಗರು ಸಂತೋಷವನ್ನು ನಡೆಸಿದ್ದಾರೆ ಅದರಲ್ಲಿ ನಾವು ಗೆದ್ದರೆ ನಾವೇ ನಂಬರ್ ಒನ್ನು ಎಲ್ಲೇ ಹೋದ್ರೂ ಕರ್ನಾಟಕದಲ್ಲಿ ಅಂತ ಒತ್ತೂರು ಸಂತೋಷ ಅಣ್ಣವರು ಇಲ್ಲಿ ಗೆದ್ದ ರಾಷ್ಟ್ರಗಳಿಗೆ ಎಲ್ಲೇ ಹೋದರೂ ಚಾಂಪಿಯನ್ ಅಂತ ಫಸ್ಟೇ ಹೇಳಿದ್ದಾರೆ ಸಂತೋಷ ಅಣ್ಣವರು ಅದಕ್ಕೆ ಅವರು ನಾನ ನೀನ ಅಂತ ಬಿಡ್ತಿದ್ರಲ್ಲ ಇಬ್ಬರು ಕನ್ಫ್ಯೂಸ್ ಆಗಿ ಬಿಟ್ಟರು ದನಕ್ಕೆ ಅವೇಡು ಇಟ್ಕೊಳ್ಳೋಕ್ಕಾಗಲ್ಲ ಏನು ಕಾರ ಬೈಕಾ ನಿಲ್ಸೋಕ್ಕೆ ಬ್ರೇಕ್ ಹೊಡೆದು ಮೂಕ್ ಪ್ರಾಣಿ ಹಿಡಿದ್ರು ನಿಲ್ಲಲ್ಲ ಆಮೇಲೆ ಪುನಃ ತಂದು ಸಂತೋಷ ಅಣ್ಣವರು ಅಂಪೈರು ತೀರ್ಪುಗಾರರು ಎಲ್ಲ ತೀರ್ಮಾನ ಮಾಡಿ 5 ಮಿನಿಟ್ಸ್ ಕೊಡ್ತೀವಿ ಕಟ್ ಹೊಡಿರಪ್ಪ ಅಂತಂದರು ಕಟ್ಟಿ ಹೊಡೆದಿದ್ದೀವಿ ನೀವು ಫಸ್ಟ್ ಆಗಿದೆ ಅವು ಸೆಕೆಂಡ್ ಆಗಿದೆ ಅಣ್ಣ ನೀವು ತರಬೇಕು ಬಿಟ್ಟಾಗ್ಲೂ ಇದು ಫಸ್ಟ್ ಬತ್ತು ಸೆಕೆಂಡ್ ಬಿಟ್ಟಾಗ ಕಾನ್ಫಿಡೆನ್ಸ್ ಇತ್ತು ಫಸ್ಟ್ ಬತ್ತದೆ ಅಥವಾ ಇಲ್ಲ ಸುಸ್ತಾಗ್ಬಿಟ್ಟೈತೆ ಅಂತ ಇಲ್ಲ ನಾವು ಇದಕ್ಕೆ ಫುಡ್ಡು ಈಜು ಎಲ್ಲ ಹೊಡಿಸ್ತೀವಿ ಸುಸ್ತು ವಾಕಿಂಗು 4 ಕಿಲೋಮೀಟ್ರ್ ವಾಕಿಂಗ್ ಬಿಡ್ತೀವಿ ಬೆಂಗಳೂರಿಗೆ ಡೈಲಿ ಇದಕ್ಕೆ ಬೇಕಾದ ಫುಡ್ಡೆಲ್ಲ ತಿನ್ಸಿರ್ತೀವಿ ನಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ಇವಾಗ ಹೊಡೆದೇ ಹೊಡಿತೀನಿ ಈ ಗುಳಿ ಹೊಡಿತೀವಿ ಇಲ್ಲ ನಮ್ಮ ಗುಳಿ ಹೋಗಲ್ಲ ಅಂತ ನಮ್ಮ ಜಾಕಿಗಳು ಯಾರು ನಮಗೆ ಹತ್ತಿಸಿದಾಗ ಜಾಕಿಗಳು ಅಣ್ಣ ಇದು ಹೋಯ್ತಾ ಇಲ್ಲ ಅದು ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ ಅಣ್ಣ ಅದ್ರ ಮೇಲೆ ಅದಕ್ಕೇನು ಸೌತೆಕಾಯೋ ಗುಲ್ಕೋಸು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೆ ಏನು ಕೊಡ್ತಾರೆ ಆ ಥರ ಅದಕ್ಕಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತೀವಿ ಇದುವರೆಗೂ ಎಷ್ಟು ಪ್ಲೇಸ್ ಮಾಡಿದೆ ಸರ್ ಸರ್ ಇದು ನಾವು ತಂದು ಒಂದೇ ಕಣ ಸೋತಿರೋದು 3 ಕಣ ಪ್ರೈಸ್ ಹೊಡೆದಿದೆ ಅಷ್ಟೇ ಪ್ರಥಮ ಸ್ಥಾನ ಎಷ್ಟಿದೆ ಪ್ರಥಮ ಇಲ್ಲ ಒಂದು 5ನೇ ಪ್ರೈಸ್ ಹೊಡೆದಿದೆ ಬೇಲೂರಲ್ಲಿ ಒಂದು 6 ಜೊತೆ ಉಳ್ಕೊಂಡಿದ್ದು ಇಲ್ಲೇ ಸಾಲಿಗ್ರಾಮ ಪಕ್ಕದಲ್ಲಿ ಹಂಚ್ಬಿಟ್ರು ಅವತ್ತು ದುಡ್ಡನ್ನ ಈಗ ಇಲ್ಲಿ ಫಸ್ಟ್ ಹೊಡೆದಿದೆ ನಾವು ತಂದೆ 6ನೇ ತಿಂಗಳಾಗಿದೆ ಇದನ್ನ ನಾವು 1,65,000 ಕೊಟ್ಟಿ ತಂದರು ಪಿಚ್ಚಲ್ಲಿ ಯಾವ ಥರ ಸ್ಪೀಡ್ ಸರ್ ಇದು ಅದು ಹೇಳಕ್ಕಾಗಲ್ಲ ಅದು ಒಂದು ಪಿಚ್ ಆದರೆ ಒಂದು 200ಕ್ಕೂ ಹೋಗ್ಬೋದು ಇಲ್ಲ 30ಕ್ಕೂ ಬರ್ಬೋದು ಹೇಳೋದು ಒಂದಕ್ಕೊಂದು ಬಸವಪ್ಪ ಮೀರಿಸುವಂಗಿದೆ ಈಗ ಈ ಕಣ ಗೆದ್ರೆ ನೆಕ್ಸ್ಟ್ ಕಣ ಗೆಲ್ಲಕ್ಕಾಗಲ್ಲ ಆದರೂ ನೆಕ್ಸ್ಟ್ ಕಣ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರ್ತದೆ ಬೇರೆ ರಾಷ್ಟ್ರಗಳು ನಮ್ಮಂಗೆ ಬರ್ತಾರಲ್ಲ ಸರ್ ಅವರು ಗೆಲ್ಲಬೇಕಲ್ವ ನಾವೇ ಗೆಲ್ತೀವಿ ಅಂತ ಅಂದ್ಕೊಂಡು ಇದು ಮಾಡ್ಬೋದು ಅಲ್ವಾ ಸರ್ ಹೌದು